ಮಸಾಲ ಪೌಡರ್, ಧನಿಯಾ ಪೌಡರ್, ಅರಿಶಿಣ, ರೆಡ್ ಚಿಲ್ಲಿ ಪೌಡರ್ ಮತ್ತು ಜೀರಾ ಪೌಡರ್, ಕರ್ಡ್, ಹಾಗೆ ಸ್ವಲ್ಪ ಏಲಕ್ಕಿ ಇದೆ, ಚಕ್ಕೆ ಇದೆ ಮತ್ತು ಅದು ಲೀಫ್ ಇದೆ. ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ, ಆಮೇಲೆ ಸ್ವಲ್ಪ ಅರಿಶಿಣ, ಜೀರಾ ಪೌಡರ್, ಧನಿಯಾ ಪೌಡರ್, ಮೊಸರು, ಆಮೇಲೆ ಚಿಲ್ಲಿ ಪೌಡರ್, ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇದನ್ನ ಹೀಗೆ 1 ಅವರ್ ಬಿಡೋಣ, ಆಮೇಲೆ ಕರಿ ಮಾಡೋದು. ಇದರಿಂದ ಸಿಂಪಲ್ ಆಗಿ ಬೇಗ ಆಗ್ಬಿಡುತ್ತೆ. ಈರುಳ್ಳಿ ಹಾಕೋಣ, ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ತಿದ್ದೀನಿ ಇವಾಗ. ಸೊ ಇದು ಹೀಗೆ ಮುಚ್ಚಿಡಿ 10 ಮಿನಿಟ್ಸ್ ಕುಕ್ ಆಗೋದಕ್ಕೆ, ಲೋ ಫ್ಲೇಮಲ್ಲಿ ಇರಲಿ. ಗೈಸ್ ಇವಾಗ ಇದು 10 ಮಿನಿಟ್ಸ್ ಆಗಿದೆ, ಇದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ. ಅವಾಗ ಸ್ವಲ್ಪ ಸಾಲ್ಟ್ ಹಾಕಿದೆ. ಗರಂ ಮಸಾಲ, ಇದಕ್ಕೆ ನಾನು ಸ್ವಲ್ಪ ಚಿಕನ್ ಮಸಾಲ ಹಾಕೋತಿದ್ದೀನಿ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಕ್ಲೋಸ್ ಮಾಡಿ ಇವಾಗ ಇನ್ನೂ 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸೋಣ.